Hello students, today marginal costing MCOM students ge matte ondashtu yada government exams ge anta ivattu question ide idu MCOM third semester irukkantavarge tumba use agutte accounting for decision making anno ond subject alli marginal costing anna topic ide iga ee question anna quick aagi odana ಏನದೆ ಅಂತ ನೋಡೋಣ ಫ್ರಮ್ ದ ಫಾಲೋಯಿಂಗ್ ಡಾಟಾ ಅವೈಲಬಲ್ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಅಂತ ಇದೆ ಫಸ್ಟ್ ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂದ್ರೆ ಸೇಲ್ಸ್ 60,000 ವೇರಿಯಬಲ್ ಕಾಸ್ಟ್ 30,000 ಫಿಕ್ಸ್ಡ್ ಕಾಸ್ಟ್ 15,000 ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಪಿವಿ ರೇಷಿಯೋ ಬ್ರೇಕ್ ಇವನ್ ಪಾಯಿಂಟ್ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳಿದೆ ಇದು ಫಸ್ಟ್ ಕ್ವೆಶ್ಚನ್ ಗೆ ಆನ್ಸರ್ ಸೆಕೆಂಡ್ ಕ್ವೆಶ್ಚನ್ ಏನಿದೆ ಅಂದ್ರೆ ಕ್ಯಾಲ್ಕುಲೇಟ್ ದಿ ಎಫೆಕ್ಟ್ ಆಫ್ 10% ಇನ್ಕ್ರೀಸ್ ಇನ್ ಸೇಲ್ಸ್ ಆರೋ ಮಾರ್ಕ್ ಅಪ್ ಅಂತ ಹಾಕಿದ್ದೀನಿ ಅಪ್ಪರ್ ಆರೋ ಅಂದ್ರೆ ಇನ್ಕ್ರೀಸ್ ಇನ್ ಸೇಲ್ಸ್ ಅಂತ ಹೇಳಿ ಕ್ಯಾಲ್ಕುಲೇಟ್ ದಿ ಎಫೆಕ್ಟ್ ಆಫ್ 10% ಡಿಕ್ರೀಸ್ ಇನ್ ಸೇಲ್ಸ್ ಅಂತ ಹೇಳಿದ್ವಿ ಅಂದ್ರೆ ಡೌನ್ ಆರೋ ಮಾರ್ಕ್ ಇರೋದ್ರಿಂದ ಅದನ್ನ ಡಿಕ್ರೀಸ್ ಇನ್ ಸೇಲ್ಸ್ ಅಂತ ಕರೆದಿದ್ವಿ ಈಗ ಫಸ್ಟ್ ಕ್ವೆಶ್ಚನ್ ಗೆ ಆನ್ಸರ್ ಮಾಡೋಣ ಇದನ್ನ ಸೊಲ್ಯೂಷನ್ ಅಂತ ಹೇಳ್ತೀನಿ ಫಸ್ಟ್ ಕ್ವೆಶ್ಚನ್ ಏನ್ ಕೇಳಿದಾನೆ ಪಿವಿ ರೇಷಿಯೋ ಕೇಳಿದಾನೆ ಕರೆಕ್ಟಾ ಸೊ ಪಿವಿ ರೇಷಿಯೋಗೆ ಫಾರ್ಮುಲಾ ಏನಪ್ಪ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಈಗ ಸೇಲ್ಸ್ ಕೊಟ್ಟಿದ್ದಾನೆ ಅಂದ್ರೆ ಎಸ್ ಕೊಟ್ಟಿದ್ದಾನೆ 60,000 ವೇರಿಯಬಲ್ ಕಾಸ್ಟ್ 30,000 ಡಿವೈಡೆಡ್ ಬೈ ಸೇಲ್ಸ್ ಈಸ್ 60,000 ಇಂಟು 100 ನೋಡಿ 60,000 ಮೈನಸ್ 30,000 ಅಂದ್ರೆ ಎಷ್ಟು ಬರುತ್ತೆ 30,000 divided by 60,000 into 100. Nodi 31s are 32s are 1 by 2. 1 by 2 is nothing but 50% of the answer. So, alge PV ratio is bantu namge 50% bantu. Iga, yaradne question ge answer yen anthe helidre break even point kelidre. Iga, break even point ge ili namge selling price per unit kotilla. ನೋಡಿ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೊಟ್ಟಿಲ್ಲ ಅಂತ ಹೇಳಿದಾಗ ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂನೇ ಮಾಡಕ್ ಆಗುತ್ತೋ ಸೊ ಅದಕ್ಕೆ ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ನೋಡಿ ಫಿಕ್ಸ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ 15,000 ಕೊಟ್ಟಿದ್ದಾನೆ ಪಿವಿ ರೇಷಿಯೋ ಎಷ್ಟಿದೆ ಅಂದ್ರೆ 50 ಇದೆ ಪರ್ಸೆಂಟ್ ಅಂದ್ರೆ 50/100 ಸೊ ಅಲ್ಲಿಗೆ ಎಷ್ಟು ಬರುತ್ತೆ ಅಂತ ನೋಡೋಣ ಓಕೆನಾ ಸೊ 15,000 ಡಿವೈಡೆಡ್ ಬೈ 50 × 100 ಮಾಡಿದ್ರೆ 30,000 ರುಪೀಸ್ ಬರ್ತಾ ಇದೆ ಅಲ್ಲಿಗೆ ಬ್ರೇಕ್ ಈವನ್ ಪಾಯಿಂಟ್ ಎಷ್ಟಾಯ್ತು 30,000 ಆಯ್ತು ಓಕೆನಾ ಈಗ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ದಾನೆ ನೋಡಿ ಪಿವಿ ರೇಷಿಯೋ ಕೇಳಿದ್ದ ಆನ್ಸರ್ ಮಾಡಿದ್ದೀವಿ ಬ್ರೇಕ್ ಈವನ್ ಪಾಯಿಂಟ್ ಕೇಳಿದ್ದ ಆನ್ಸರ್ ಮಾಡಿದ್ದೀವಿ ಮೂರನೇದೇನಂತೆ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳ್ತಾರೆ ಈಗ ಮಾರ್ಜಿನ್ ಆಫ್ ಸೇಫ್ಟಿಗೆ ಆನ್ಸರ್ ಏನು ಅಂತ ಹೇಳಿದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ಸ್ ಟು ಆಕ್ಚುವಲ್ ಸೇಲ್ಸ್ ಮೈನಸ್ ಬ್ರೇಕ್ ಈವನ್ ಸೇಲ್ಸ್ ನೋಡಿ ಆಕ್ಚುವಲ್ ಸೇಲ್ಸ್ ಎಷ್ಟು ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ 60,000 ಕೊಟ್ಟಿದ್ದಾನೆ ಬ್ರೇಕ್ ಈವನ್ ಸೇಲ್ಸ್ ಎಷ್ಟಿದೆ ಅಂದ್ರೆ 30,000 ಇದೆ ಅಲ್ಲಿಗೆ ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟು ಬಂತು 30,000 ಬಂತು ಅಲ್ಲಿಗೆ ಫಸ್ಟ್ ಕ್ವಶನ್ ಗೆ ನಾವು ಆನ್ಸರ್ ಮಾಡಿದ್ದಾಯ್ತು ಈಗ ಸೆಕೆಂಡ್ ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಸೇಲ್ಸ್ 10% ಇನ್ಕ್ರೀಸ್ ಆದಾಗ ಎಫೆಕ್ಟ್ ಯಾವ ತರ ಇರುತ್ತೆ ಏನ್ ಎಫೆಕ್ಟ್ ಅಂತ ಹೇಳಿದ್ರೆ ಪಿವಿ ರೇಷಿಯೋ ಎಫೆಕ್ಟ್ ಆಗಿರುತ್ತೆ ಬ್ರೇಕ್ ಈವನ್ ಪಾಯಿಂಟ್ ಎಫೆಕ್ಟ್ ಆಗಿರುತ್ತೆ ಅಂತ ಹೇಳಿ ಈಗ ಸೆಕೆಂಡ್ ಕ್ವಶನ್ ಗೆ ಆನ್ಸರ್ ಈ ತರ ಬರೆಯೋಣ ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಇನ್ ಸೇಲ್ಸ್ ಈಗ ಸೇಲ್ಸ್ ಎಷ್ಟಿದೆಯಪ್ಪ ಅಂದ್ರೆ 60,000 ಇದೆ ಇದರ ಮೇಲೆ 10% ಅಂದ್ರೆ ಎಷ್ಟು ಬರುತ್ತೆ 6,000 ಬರುತ್ತೆ ಹಾಗಾದ್ರೆ ಟೋಟಲ್ ಸೇಲ್ಸ್ ಎಷ್ಟಾಯ್ತಪ್ಪ ಅಂದ್ರೆ 60,000 + 6,000 = 66,000 ರುಪೀಸ್ ಆಯ್ತು ಕರೆಕ್ಟಾ ಈಗ ಸೇಲ್ಸ್ 66,000 ಇದ್ದಾಗ ವೇರಿಯಬಲ್ ಕಾಸ್ಟ್ 30,000 ಇದ್ದಾಗ
ಫಿಕ್ಸ್ ಕಾಸ್ಟ್ 15,000 ಡೇ ಇದ್ದಾಗ ಪಿ ವಿ ರೇಷಿಯೋ ಎಫೆಕ್ಟ್ ಏನು ಮತ್ತೆ ಬ್ರೇಕ್ ಇವನ್ ಪಾಯಿಂಟ್ ಎಫೆಕ್ಟ್ ಏನು ಅಂತ ಕೇಳಿದ್ದಾರೆ. ಈಗ ಇದಕ್ಕೆ ಫಸ್ಟ್ ಕ್ವಶನ್ ಆನ್ಸರ್ ಪಿ ವಿ ರೇಷಿಯೋ ಮಾರ್ಕ್. ಪಿ ವಿ ರೇಷಿಯೋಗೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇನ್ ಟು 100 ಕರೆಕ್ಟ್. ಈಗ ಸೇಲ್ಸ್ ಇಲ್ಲಿ ಎಷ್ಟಿದೆ 66,000 ಇದೆ, ವೇರಿಯಬಲ್ ಕಾಸ್ಟ್ ಎಷ್ಟಿದೆ 30,000 ಇದೆ, ಡಿವೈಡೆಡ್ ಬೈ 66,000 ಇಂಟು 100. ಈಗ 66 ಅಲ್ಲಿ 30 ಹೋದ್ರೆ 36,000 ಡಿವೈಡೆಡ್ ಬೈ 66,000 ಇಂಟು 100 ಮಾಡಿದ್ರೆ ಯು ವಿಲ್ ಗೆಟ್ ಎಷ್ಟು ಬರುತ್ತೆ 54.55 ಬರುತ್ತೆ. ಇದನ್ನ ಬೇಕಾದ್ರೆ ನಾವು 0.5455 ಅಂತ ಬೇಕಾದ್ರೂ ಕರಿಬಹುದು. ಈಗ ಎರಡನೇದು ಏನದು ಬ್ರೇಕ್ ಈವನ್ ಪಾಯಿಂಟ್ ಈ ವ್ಯಾಲ್ಯೂ ಏನ್ ಎಫೆಕ್ಟ್ ಆಗಿದೆ ಅಂತ ನೋಡೋಣ. ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಕರೆಕ್ಟಾ. ಈಗ ಫಿಕ್ಸ್ ಕಾಸ್ಟ್ ರಿಮೈನ್ ಸೇಮ್ ಅಂತ ಹೇಳಿದ್ದೀನಿ 15,000, ಪಿ ವಿ ರೇಷಿಯೋ ಎಷ್ಟಿದೆ 0.5455 ಎಷ್ಟು ಬರುತ್ತೆ ಅಂತ ನೋಡೋಣ. 15,000 ಡಿವೈಡೆಡ್ ಬೈ 0.5455 ಇಸ್ ಈಕ್ವಲ್ಸ್ ಟು 27,498 ರುಪೀಸ್ ಆಗುತ್ತೆ. ಅಲ್ಲಿಗೆ ಸೇಲ್ಸ್ ಜಾಸ್ತಿ ಆದಷ್ಟು ನಮ್ಗೆ ಬೇಗನೆ ಪ್ರಾಫಿಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ ನೋ ಪ್ರಾಫಿಟ್ ನೋ ಲಾಸ್ 30,000 ಇಲ್ಲಿ ಮಾಡಬೇಕು. ಯಾವಾಗ ಸೇಲ್ಸ್ 60,000 ಮಾಡಿದಾಗ, ಅದೇ ಸೇಲ್ಸ್ 66,000 ರೂಪಾಯಿ ಮಾಡಿದಾಗ ನಮ್ಗೆ ಬೇಗನೆ ಪ್ರಾಫಿಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಜಸ್ಟ್ 27,498 ಅಷ್ಟು ರೂಪಾಯಿ ಮಾತ್ರ ಮಾಡಿದ್ರೆ ಈಸಿಲಿ ವಿ ವಿಲ್ ಗೆಟ್ ದ ಪ್ರಾಫಿಟ್ ಫ್ರಮ್ ಇಯರ್ ಆನ್ವರ್ಡ್ಸ್. ಅದೇ 60,000 ಮಾಡಿದ್ರೆ ನೀವು ಎಷ್ಟು ಮಾಡ್ಬೇಕು, ಒಟ್ಟು 30,000 ಮಾರ್ಬೇಕು. ಯಾವ ಪ್ಲೇಸ್ ಅಲ್ಲಿ ನೋ ಪ್ರಾಫಿಟ್ ನೋ ಲಾಸ್ ಸಿಚುವೇಶನ್ ಅಲ್ಲಿ, ಇಲ್ಲಿ 30,000ಕ್ಕಿಂತಲೂ ಮೇಲ್ಪಟ್ಟರೆ ಲಾಭ ಬರುತ್ತೆ. ಇಲ್ಲಿ 27,490 ಮಾಡಿದ್ರೆ ಪ್ರಾಫಿಟ್ ಬರುತ್ತೆ. ಸೊ ಇಲ್ಲಿ ಬೇಗನೆ ಬರುವಂತ ಪ್ರಾಫಿಟ್ ಚಾನ್ಸಸ್ ಇದೆ. ಇದು ಎರಡನೇ ಕ್ವಶನ್ ಗೆ ಆನ್ಸರ್. ಮೂರನೇ ಕ್ವಶನ್ ಅಲ್ಲಿ 10% ಡಿಕ್ರೀಸ್ ಇನ್ ಸೇಲ್ಸ್ ಅಂತ ಹೇಳಿದ್ದಾರೆ. ಡಿಕ್ರೀಸ್ ಇನ್ ಸೇಲ್ಸ್ ನೋಡಿ, 60,000 ಅಲ್ಲಿ 10% 6,000 ಮೈನಸ್ ಮಾಡಿದ್ರೆ ಅಲ್ಲಿಗೆ ಸೇಲ್ಸ್ ಎಷ್ಟಾಗುತ್ತೆ 54,000 ಆಗುತ್ತೆ. ಈಗ 54,000 ಸೇಲ್ಸ್ ಇದ್ದಾಗ ಪಿ ವಿ ರೇಷಿಯೋ ಎಷ್ಟು ಬರುತ್ತೆ ಅದನ್ನ ನೋಡೋಣ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಈಗ 54,000 ಮೈನಸ್ 30,000 ಡಿವೈಡೆಡ್ ಬೈ 54,000 ಇಂಟು 100 ಎಷ್ಟು ಪರ್ಸೆಂಟ್ ಬರುತ್ತೆ ಅಂದ್ರೆ 24,000 ಡಿವೈಡೆಡ್ ಬೈ 54,000 ಇಂಟು 100 44.44% ಅಥವಾ 0.44 ಬೇಕಾದ್ರೆ ಆಗ್ತದೆ. ಮೂರನೇ ಬ್ರೇಕ್ ಈವನ್ ಪಾಯಿಂಟ್ ಹೆಂಗ್ ಮಾಡ್ತದೆ, ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಹೌದಾ, ಫಿಕ್ಸ್ ಕಾಸ್ಟ್ ಎಷ್ಟಿದೆ 15,000 ಇದೆ, ಪಿ ವಿ ರೇಷಿಯೋ ಎಷ್ಟು ಬಂದಿದೆ 0.44. ಇಲ್ಲಿ ಡಿವೈಡ್ ಮಾಡಬೇಕಾದ್ರೆ ರೆಕರಿಂಗ್ ಮಾಡ್ರಿ 15,000 ಡಿವೈಡೆಡ್ ಬೈ 0.44444 ಅಂತ ಹೇಳಿ ನಿಮ್ ಕ್ಯಾಲ್ಕುಲೇಟರ್ ಅಲ್ಲಿ ಎಷ್ಟು ಚಾನ್ಸಸ್ ಇದೆ ಅಷ್ಟು ಮಾಡಿ ನಿಮ್ಗೆ 33,750 ರುಪೀಸ್ ಬರುತ್ತೆ. ಅಲ್ಲಿಗೆ ನೋಡಿ ಆನ್ಸರ್ ಬಂತು. ಸೊ ಇದು ಫಸ್ಟ್ ಕ್ವಶನ್ ಗೆ ಆನ್ಸರ್, ಇದು ಫಸ್ಟ್ ಕ್ವಶನ್ ಗೆ ಆನ್ಸರ್, ಸೆಕೆಂಡ್ ಕ್ವಶನ್ ಗೆ ಆನ್ಸರ್, ಥರ್ಡ್ ಕ್ವಶನ್ ಗೆ ಆನ್ಸರ್. ಓಕೆನಾ, ಅವನಿಷ್ಟೇ ಕೇಳಿರೋದು ಪ್ಲೇನ್ ಆಗಿದ್ದಾಗ ಬಿಪಿ ಏನು, ಪಿ ವಿ ರೇಷಿಯೋ ಏನು, ಮಾರ್ಜಿನ್ ಆಫ್ ಸೇಫ್ಟಿ ಏನು ಅಂತ ಕೇಳಿದ್ದಾನೆ. ಸೇಲ್ಸ್ 10% ಇನ್ಕ್ರೀಸ್ ಆದಾಗ ಹಾಗೆ, ಸೇಲ್ಸ್ 10% ಡಿಕ್ರೀಸ್ ಆದಾಗ ಹಾಗೆ. ಸೊ ಸೇಲ್ಸ್ ಇನ್ಕ್ರೀಸ್ ಡಿಕ್ರೀಸ್ ಆದಾಗ ಡೆಫಿನೆಟ್ ಆಗಿ ಪಿ ವಿ ರೇಷಿಯೋ ಏನಾಗುತ್ತೆ, ಚೇಂಜ್ ಆಗ್ತಾ ಇರ್ತದೆ. ಓಕೆನಾ, ಸೊ ಪಿ ವಿ ರೇಷಿಯೋ ಚೇಂಜ್ ಆದಾಗೆಲ್ಲ ನಾವೇನ್ ಮಾಡ್ಬೇಕಾಗುತ್ತೆ, ಬಿಪಿ ಕೂಡ ಚೇಂಜ್ ಆಗ್ತಾ ಇರ್ತದೆ. ಇದು ಸೊಲ್ಯೂಷನ್. ಓಕೆನಾ, ಸೊ ಕಾಪಿ ಮಾಡ್ಕೊಳ್ಳಿ, ತುಂಬಾ ಈಸಿ ಆಗುತ್ತೆ. ಥ್ಯಾಂಕ್ ಯು.